ಪುನಃ ಮಿಲಾಮಹ ಅಸ್ ಮೀಟ್ ಅಗೈನ್ ಮತ್ತೆ ಸಿಗೋಣ ಅನ್ನೋದಕ್ಕೆ ಈ ರೀತಿಯಾಗಿ ಸಂಸ್ಕೃತದಲ್ಲಿ ಹೇಳ್ತೀವಿ ಲಿಂಗ ಸ್ತ್ರೀಲಿಂಗದಲ್ಲಿ ಯಾವ ರೀತಿ ಹೇಳ್ತೀವಿ ಅನ್ನೋದನ್ನ ಈ ಸಂಸ್ಕೃತದಲ್ಲಿ ನೋಡ್ಕೊಳ್ಳಿ ಮಕ್ಕಳೇ ಲಿಪಿಕಾರಿಣಿ ಕ್ಲರ್ಕ್ ಲಿಪಿಕಾರ ಭವಾ ಕಸ್ಯಾಂ ಕಕ್ಷ ಪಠತಿ ಇನ್ ವಿಚ್ ಕ್ಲಾಸ್ ಡೂ ಯು ಸ್ಟಡಿ ನೀನು ಯಾವ ತರಗತಿಯಲ್ಲಿ ಓದುತ್ತಿದ್ದೀಯಾ ಸಂಸ್ಕೃತದಲ್ಲಿ ಪರಶ್ವ ಅಂದ್ರೆ ಇಂಗ್ಲಿಷ್ ನಲ್ಲಿ ಡೇ ಆಫ್ಟರ್ ಟುಮಾರೋ ಅಂತ ಅದೇ ಕನ್ನಡದಲ್ಲಿ ನಾಡಿದ್ದು ಅಂತ

ಪ್ರಿಯ ವಿದ್ಯಾರ್ಥಿಗಳೇ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಮೂರನೆಯ ವಿಭಾಗ ಅಂದ್ರೆ ಯೂನಿಟ್ ತ್ರೀ ಈ ಭಾಗಕ್ಕೆ ಸಂಬಂಧಪಟ್ಟಂತಹ ಪಾಠವಾದಂತಹ ಸಂಸ್ಕೃತ ವ್ಯವಹಾರ ಸಹಸ್ರಿ ಎನ್ನುವಂತಹ ಪಾಠವನ್ನ ನಾನು ಇಂದು ನಿಮಗೆ ಪಾಠ ಮಾಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಈ ವಿಭಾಗದಲ್ಲಿ ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಎನ್ನುವುದನ್ನ ನೋಡೋಣ ಪುರತಃ ಆಗ ಪ್ರಿಯ ವಿದ್ಯಾರ್ಥಿಗಳೇ ಸಂಸ್ಕೃತ ವ್ಯವಹಾರ ಸಹಸ್ರಿ ಹೆಸರೇ ಸೂಚಿಸುವಂತೆ ಸಂಸ್ಕೃತದಲ್ಲಿ ನಾವು ಯಾವ ರೀತಿಯಲ್ಲಿ ಸಂಭಾಷಣೆಯನ್ನು ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಸಂಸ್ಕೃತದಲ್ಲಿ ಮಾತನಾಡಬೇಕು ಎನ್ನುವಂತಹ ಸಂಪೂರ್ಣ ಸಂಭಾಷಣಾ ಶಿಬಿರದ ವಿವರವನ್ನು ಈ ಪುಸ್ತಕ ತಿಳಿಸುತ್ತೆ ಮಕ್ಕಳೇ ಬಹಳ ಉಪಯುಕ್ತವಾದಂತಹ ಪುಸ್ತಕ ಈ ಸಂಸ್ಕೃತ ವ್ಯವಹಾರ ಶಾಸ್ತ್ರಿ ಇದರಲ್ಲಿ ಒಂದು ಸಾವಿರ ಸಂಸ್ಕೃತ ವಾಕ್ಯಗಳ ಉಪಯೋಗವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಈ ಪ್ರಸ್ತುತ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಈ ಸಂಸ್ಕೃತ ವ್ಯವಹಾರ ಸಾಹಸ್ರಿಯಿಂದ ಒಟ್ಟು ಹದಿನೆಂಟು ಪುಟಗಳ ಪಾಠವನ್ನ ನಿಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಇದು ಬಹಳ ಬಹಳ ಸುಲಭವಾಗಿ ನೀವು ಐದು ಅಂಕಗಳನ್ನ ಪಡ್ಕೊಳ್ಳುವಂತಹ ಒಂದು ವಿಭಾಗ ಆಗಿದೆ ಅಂತಾನೆ ನಾ ಹೇಳಬಹುದಾಗಿದೆ ಯಾಕೆ ಅಂದ್ರೆ ಭಾಷಾಂತರ ಪಾಠದಿಂದ ನೀವು ಐದು ಅಂಕಗಳನ್ನ ಪಡ್ಕೋತೀರಾ ಅದು ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕವಾದಂತಹ ಶೇವದಿಯಿಂದ ಪೇಜ್ ನಂಬರ್ ನೂರ ಮೂವತ್ತ್ ಮೂರರಿಂದ ಒಟ್ಟು ಆರು ಭಾಷಾಂತರ ಪಾಠಗಳನ್ನು ಈಗಾಗಲೇ ನೀವು ನೋಡಿದಿರಾ ಹಾಗಾಗಿ ಇಲ್ಲಿ ಅದನ್ನಾದರೂ ಬರಿಬಹುದು ಪರೀಕ್ಷೆಯಲ್ಲಿ ಅಥವಾ ಅದ್ರ ಬದಲು ನೀವು ಸಂಸ್ಕೃತ ವ್ಯವಹಾರ ಸಾಹಸ್ರಿಯಿಂದನಾದರೂ ನೀವು ಪಾಠವನ್ನ ಬರೀಬಹುದು ಅಂದ್ರೆ ಐದು ವಾಕ್ಯಗಳನ್ನು ಕೊಟ್ಟಿರ್ತಾರೆ ಸಂಸ್ಕೃತ ವಾಕ್ಯಗಳನ್ನು ಆ ಸಂಸ್ಕೃತ ವಾಕ್ಯಗಳಿಗೆ ನೀವು ಇಂಗ್ಲಿಷ್ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಇಂಗ್ಲಿಷ್ನಲ್ಲಿ ಉತ್ತರವನ್ನು ಬರೀರಿ ಕನ್ನಡ ಮಾಧ್ಯಮದಲ್ಲಿ ಉತ್ತರವನ್ನು ಬರೆಯವರಾದ್ರೆ ಕನ್ನಡ ಮಾಧ್ಯಮದಲ್ಲಿ ಉತ್ತರವನ್ನು ಬರೀರಿ ಮಕ್ಕಳೇ ಹಾಗಾಗಿ ಬಹಳ ಸುಲಭವಾಗಿ ನೀವು ಐದು ಅಂಕಗಳನ್ನು ಪಡೆಯಬಹುದಾದಂತಹ ಒಂದು ವಿಭಾಗ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇದು ನಿಮ್ಮ ಸಂಸ್ಕೃತ ವ್ಯವಹಾರ ಜ್ಞಾನವನ್ನು ಹೆಚ್ಚು ಮಾಡುತ್ತೆ ಸಂಸ್ಕೃತ ವ್ಯವಹಾರ ಶಾಸ್ತ್ರಿ ಎನ್ನುವಂತಹ ಈ ಪುಸ್ತಕದಲ್ಲಿರುವಂತಹ ಎಲ್ಲ ಪಾಠಗಳನ್ನು ನೀವು ಅಧ್ಯಯನ ಮಾಡೋದ್ರಿಂದ ನಿಮಗೆ ಸಂಸ್ಕೃತ ಜ್ಞಾನ ಬಹಳವಾಗಿ ಹೆಚ್ಚುತ್ತೆ ಅದರಿಂದ ನೀವು ಸಂಸ್ಕೃತದಲ್ಲಿ ಮಾತನ್ನು ಕೂಡ ಆಡಬಹುದು ಮಕ್ಕಳೇ ಬಹಳ ಉಪಯುಕ್ತವಾಗಿರುವಂತಹ ಒಂದು ಪುಸ್ತಕವಾಗಿದೆ ಇದು ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ ಮೊಟ್ಟ ಮೊದಲನೆಯ ಪಾಠ ಶಿಷ್ಟಾಚಾರ ಶಿಷ್ಟಾಚಾರ ಅಂದ್ರೇನು ಯಾರನ್ನಾದರೂ ಭೇಟಿಯಾದಾಗ ನಾವು ಅವ್ರಿಗೆ ಏನು ಹೇಳ್ತೀವಿ ಮೊಟ್ಟ ಮೊದಲ ಬಾರಿಗೆ ಮತ್ತೆ ಬೆಳಗ್ಗೆ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಸಾಯಂಕಾಲ ಆಗ್ಬೋದು ರಾತ್ರಿ ಇರ್ಬೋದು ಯಾವ ಸಮಯದಲ್ಲಿ ಭೇಟಿಯಾದಾಗಲೂ ನಾವು ಬೇರೆ ಬೇರೆ ಪದಗಳನ್ನು ಉಪಯೋಗ ಮಾಡ್ತೀವಿ ಆ ಎಲ್ಲ ವಿಚಾರಗಳನ್ನ ಈ ಮೊಟ್ಟ ಮೊದಲನೆಯ ಪಾಠದಲ್ಲಿ ನಿಮಗೆ ತಿಳಿಸಿದ್ದಾರೆ ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ ಶಿಷ್ಟಾಚಾರ ಎಟಿಕ್ವಿಟೀಸ್ ಶಿಷ್ಟಾಚಾರ ಹರಿಹಿ ಓಂ ಹರಿಹಿ ಓಂ ಅಂದ್ರೆ ಹಲೋ ಅಂತ ಹರಿಹಿ ಓಂ ಮೊಟ್ಟ ಮೊದಲ ಭೇಟಿಯಲ್ಲಿ ಯಾರನ್ನೇ ನಾವು ಭೇಟಿಯಾದರೂ ಸಂಸ್ಕೃತದಲ್ಲಿ ಏನು ಹೇಳ್ತೀವಿ ಹರಿಹಿ ಓಂ ಅಂತ ಹೇಳಬೇಕು ಅರ್ಥ ಆಯ್ತಾ ಮುಂದೆ ಸುಪ್ರಭಾತಂ ನಮಸ್ತೆ ನಮಸ್ಕಾರ ಗುಡ್ ಮಾರ್ನಿಂಗ್ ಸುಪ್ರಭಾತ ಈಗ ಗುಡ್ ಮಾರ್ನಿಂಗ್ ಇರ್ಬೋದು ಗುಡ್ ಆಫ್ಟರ್ನೂನ್ ಇರ್ಬೋದು ಅಥವಾ ಗುಡ್ ಈವ್ನಿಂಗ್ ಇರ್ಬೋದು ಗುಡ್ ನೈಟ್ ಇರ್ಬೋದು ಎಲ್ಲದಕ್ಕೂ ಕೂಡ ಬೇರೆ ಬೇರೆ ವರ್ಡ್ಸ್ನ ನಾವು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಉಪಯೋಗಿಸೋ ಹಾಗೆ ಸಂಸ್ಕೃತದಲ್ಲೂ ಕೂಡ ಉಪಯೋಗ ಮಾಡ್ತೀವಿ ಸುಪ್ರಭಾತಂ ಅಂದರೆ ಗುಡ್ ಮಾರ್ನಿಂಗ್ ಸುಪ್ರಭಾತ ಶುಭರಾತ್ರಿ ಗುಡ್ ನೈಟ್ ಶುಭರಾತ್ರಿ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ ಸ್ವಾಗತಂ ವೆಲ್ಕಮ್ ಸ್ವಾಗತ ಮುಂದೆ ಕ್ಷಮ್ಯತಾಂ ಎಕ್ಸ್ಕ್ಯೂಸ್ ಪಾರ್ಡನ್ ಮಿ ಅಥವಾ ಕನ್ನಡದಲ್ಲಿ ಬರೆಯೋದಾದ್ರೆ ಕ್ಷಮಿಸಿ ಮುಂದೆ ಮಾಸ್ತು ಡೋಂಟ್ ವೆರಿ ಪರವಾಗಿಲ್ಲ ನಂತರ ಕೃಪಯಾ ಪ್ಲೀಸ್ ಪ್ಲೀಸ್ ಅಂತ ಹೇಳುವಾಗ ದಯವಿಟ್ಟು ಅರ್ಥ ಆಯ್ತಾ ಈ ರೀತಿಯಾಗಿ ಬಹಳ ಸುಲಭವಾಗಿ ಒಂದೊಂದೇ ವರ್ಡ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತಹ ಇಂಗ್ಲೀಷ್ ಅಥವಾ ಕನ್ನಡ ಪದವನ್ನು ಬರೀತಾ ಹೋಗ್ತೀರಾ ಅಥವಾ ಒಂದು ವಾಕ್ಯವನ್ನು ಕೊಟ್ಟಿರ್ತೀರಾ ಆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಅಥವಾ ಇಂಗ್ಲೀಷ್ ವಾಕ್ಯವನ್ನು ನೀವು ಬರಿತೀರಾ ಮಕ್ಕಳೇ ಅರ್ಥ ಆಯಿತಾ ಪುರತಃ ಗಚ್ಚಾಮಹ ಮುಂದೆ ಪುನಃ ಮಿಲಾಮಹ ಲೆಟಸ್ ಮೀಟ್ ಅಗೈನ್ ಮತ್ತೆ ಸಿಗೋಣ ಅನ್ನೋದಕ್ಕೆ ಈ ರೀತಿಯಾಗಿ ಸಂಸ್ಕೃತದಲ್ಲಿ ಹೇಳ್ತೀವಿ ಪುನಃ ಮಿಲಾಮಹ ಅಷ್ಟು ಆಲ್ ರೈಟ್ ಓಕೆ ಆಗಲಿ ಸರಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಮುಂದೆ ಶ್ರೀಮಾನ್ ಶ್ರೀಮಾನ್ ಅಂದ್ರೆ ವೈಲ್ ಆರ್ ಓನ್ಲಿ ಸರ್ ಸ್ವಾಮಿ ಮ್ಯಾಸ್ಕ್ಯುಲೈನ್ ಜೆಂಡರ್ಗೆ ನಾವು ಉಪಯೋಗ ಮಾಡುವಾಗ ಸ್ವಾಮಿ ಅಂತ ಹೇಳ್ತೀವಿ ಅದನ್ನೇ ಫೆಮಿನೈನ್ ಜೆಂಡರ್ನಲ್ಲಿ ಹೇಳುವಾಗ ಆರ್ ಎ ಮಹೋದಯೆ ವೈಲ್ ಆರ್ ಓನ್ಲಿ ಮೇಡಮ್ ಮಾನ್ಯೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಮುಂದೆ ಸಾಧು ಸಾಧು ಸಮೀಚೀನಂ ವೆರಿ ಗುಡ್ ತುಂಬಾ ಒಳ್ಳೆಯದು ಅಂತ ಹೇಳುವಾಗ ಸಮೀಚಿನಂ ಅಂತ ಉಪಯೋಗಿಸ್ತೀವಿ ಅರ್ಥ ಆಗ್ತದೆ ಅಲ್ವಾ ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡು ಪರೀಕ್ಷೆಯಲ್ಲಿ ಉತ್ತರವನ್ನು ಬರಿಬೇಕು ಸಂಸ್ಕೃತ ವಾಕ್ಯಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬರೀಬೇಕು ಮಕ್ಕಳೇ ಪುರತಃ ಗಚ್ಚಾಮಹ ಪರಿಚಯ ಎರಡನೆಯ ಪಾಠ ಪರಿಚಯ ಒಬ್ರನ್ನ ಒಬ್ಬರು ಪರಿಚಯ ಮಾಡ್ಕೊಳ್ಳುವಾಗ ಏನೆಲ್ಲ ಮಾತಾಡಬಹುದು ಅನ್ನೋದನ್ನ ಈ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಇಂಟ್ರೊಡಕ್ಷನ್ ಮೇಲನಂ ನಾಮ ಕೆಂ ವಾಟ್ ಈಸ್ ಯುವರ್ ನೇಮ್ ಮ್ಯಾಸ್ಕ್ಯುಲರ್ ಎಂಜೆಂಡರ್ಗೆ ಕೇಳುವಾಗ ಅಂದ್ರೆ ಪುಲ್ಲಿಂಗ ರೂಪದಲ್ಲಿ ಹೇಳುವಾಗ ಮ್ಯಾಸ್ಕುಲ ಜೆಂಡರ್ ಅಲ್ಲಿ ನಾವು ಏನಂತ ಹೇಳ್ತೀವಿ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರೇನು ಅಂತ ಕೇಳ್ತೀವಿ ನಂತರ ಸಂಸ್ಕೃತದಲ್ಲಿ ನೋಡಿ ಮಕ್ಕಳೇ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಮೂರಕ್ಕೂ ಕೂಡ ನಾವು ಪ್ರಶ್ನೆಗಳನ್ನ ಕೇಳುವಾಗ ಅಥವಾ ಹೇಳುವಾಗ ಆಗಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಶಬ್ದಗಳನ್ನ ಉಪಯೋಗಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಮಾಡ್ತೀವಿ ಇಲ್ಲಿ ನಿಮಗೆ ಭವತಃ ನಾಮ ಕಿಮ್ ಅಂದ್ರೆ ವಾಟ್ ಇಸ್ ಯುವರ್ ನೇಮ್ ಅಂತ ಮ್ಯಾಸ್ಕ್ಯುಲ ಇಂಜೆಂಡರ್ಲು ಕೂಡ ಆಗುತ್ತೆ ಅದೇ ರೀತಿಯಲ್ಲಿ ಭವತ್ಯಾಹ ನಾಮ ಕಿಮ್ ವಾಟ್ ಇಸ್ ಯುವರ್ ನೇಮ್ ಫೆಮಿನ ಇಂಜೆಂಡರ್ ಅಲ್ಲಿ ನೀವು ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳ್ತೀರಾ ನಿನ್ನ ಹೆಸರೇನು ಎರಡಕ್ಕೂ ಒಂದೇ ತರ ಬರೆಯೋದಾದ್ರೂ ಮ್ಯಾಸ್ಕ್ಯುಲ ಇಂಜೆಂಡರ್ಗೆ ಬೇರೆ ಬರೀತೀರಾ ಫೆಮಿನ ಇಂಜೆಂಡರ್ಗೆ ಬೇರೆ ಬರೀತೀರಾ ಅರ್ಥ ಆಯ್ತಾ ಮುಂದೆ ಮಮ ನಾಮ ಮೈ ನೇಮ್ ಇಸ್ ನನ್ನ ಹೆಸರು ಈಗ ಮಮನಾಮ ಇತಿ ನನ್ನ ಹೆಸರು ಭಾರತಿ ಎಂದು ಇದೇ ರೀತಿಯಲ್ಲಿ ಯಾರ ಹೆಸರು ಏನಿರುತ್ತೋ ಅದನ್ನು ಹೇಳುವಾಗ ಮಮನಾಮ ಅಂತ ಉಪಯೋಗಿಸ್ಬೇಕು ಮುಂದೆ ಏಷಃ ಮಮ ಮಿತ್ರಂ ದಿಸ್ ಈಸ್ ಮೈ ಫ್ರೆಂಡ್ ಇವನು ನನ್ನ ಮಿತ್ರರು ಅಥವಾ ಇವರು ನನ್ನ ಮಿತ್ರರು ಭವಾನ್ ಕಿಂ ಕರೋತಿ ವಡುಯುಡು ನೀನು ಏನನ್ನು ಮಾಡುತ್ತಿರುವೆ ನೋಡಿ ವ್ಯತ್ಯಾಸ ತಿಳ್ಕೊಳ್ಳಿ ಮಕ್ಕಳೇ ಭವಾನ್ ಕಿಂ ಕರೋತಿ ಅಂದರೆ ಮ್ಯಾಸ್ಕ್ಯುನರ್ ಇನ್ಜೆಂಡರ್ ಅಲ್ಲಿ ಹೇಳುವಾಗ ವಾಡುಯುಡು ನೀನು ಏನನ್ನು ಮಾಡುತ್ತಿರುವೆ ಅಂತ ಹೇಳ್ತೀರಾ ಅದೇ ಫೆಮಿನೈನ್ ಜೆಂಡರ್ ಅಲ್ಲಿ ಭವತಿ ಕಿಂ ಕರೋತಿ ವಾರ್ಡುಯುಡು ಅಂತ ಸೇಮ್ ಉತ್ತರ ಆದರೂ ಇಂಗ್ಲೀಷ್ ಮತ್ತೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಬದಲಾವಣೆ ಆಗುತ್ತೆ ನೀನು ಏನನ್ನು ಮಾಡುತ್ತಿರುವೆ ಅರ್ಥ ಆಯ್ತಾ ಇಲ್ಲಿ ಭವಾನ್ ಅಂತ ಬರೀತೀರಾ ಗಂಡಸರಿಗಾದ್ರೆ ಹೆಂಗಸರಿಗಾದ್ರೆ ಭವತಿ ಅಂತ ಬರಿತೀರಾ ಅರ್ಥ ಆಯ್ತಾ ನಂತರ ಅಹಂ ಅಧ್ಯಾಪಕ ಅಸ್ಮಿ ಐ ಆಮ್ ಎ ಟೀಚರ್ ಮ್ಯಾಸ್ಕ್ಯುನ ಜೆಂಡರಲ್ಲಾದರೆ ಐ ಆಮ್ ಎ ಟೀಚರ್ ಅಂತ ಹೇಳ್ತೀರಾ ನಾನು ಅಧ್ಯಾಪಕ ನಾನು ಅಧ್ಯಾಪಕ ನಂತರ ಏಷಾ ಸಖಿ ದಿಸ್ ಈಸ್ ಮೈ ಫ್ರೆಂಡ್ ಇವಳು ನನ್ನ ಸ್ನೇಹಿತೆ ಇವಳು ನನ್ನ ಸ್ನೇಹಿತೆ ನಂತರ ಭವತಿ ಕಿಂ ಕರೋತಿ ಈಗಾಗಲೇ ನಿಮ್ಮ ಉದಾಹರಣೆ ಜೊತೆ ತೋರಿಸಿದ್ದೀನಿ ವಾಟ್ ಡು ಯು ಡೂ ನೀನು ಏನನ್ನು ಮಾಡುತ್ತಿದ್ದೀಯಾ ನಂತರ ಅಹಂ ವಿದ್ಯಾರ್ಥಿನಿ ಅಸ್ಮಿ ಸ್ತ್ರೀಲಿಂಗದಲ್ಲಿ ಐ ಆಮ್ ಎ ಸ್ಟೂಡೆಂಟ್ ನಾನು ವಿದ್ಯಾರ್ಥಿನಿ ಈ ರೀತಿಯಾಗಿ ಬರೀತಾ ಹೋಗ್ತೀರಾ ಬಹಳ ಬಹಳ ಸುಲಭವಾಗಿರುತ್ತೆ ಮಕ್ಕಳೇ ನೀವು ಉತ್ತಮವಾದ ಐದು ಅಂಕಗಳನ್ನು ಸುಲಭವಾಗಿ ಪಡ್ಕೊಂಡ್ಬಿಡ್ಬಹುದು ಅರ್ಥ ಆಯ್ತಾ ಪುರತಃ ಗಚ್ಚ ಮುಂದೆ ಮುಂದೆ ಯಾವ್ಯಾವ ಅಧಿಕಾರಿಗಳಿಗೆ ಏನೆಲ್ಲ ಕರೀತಾರೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಧಿಕಾರಿ ಅಧಿಕಾರಿ ಆಫೀಸರ್ ಅಧಿಕಾರಿ ಅಧಿಕಾರಿ ಅಂದ್ರೆ ಅಧಿಕಾರಿನೇ ಆಫೀಸರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಂತರ ಅಧಿಕಾರಿ ಪ್ರಾಧ್ಯಾಪಕ ಪ್ರಾಧ್ಯಾಪಿಕ ಸ್ತ್ರೀಲಿಂಗದಲ್ಲಾದ್ರೆ ಪುಲ್ಲಿಂಗದಲ್ಲಿ ಪ್ರಾಧ್ಯಾಪಕ ಸ್ತ್ರೀಲಿಂಗದಲ್ಲಿ ಪ್ರಾಧ್ಯಾಪಿಕ ಇಂಗ್ಲಿಷ್ನಲ್ಲಾದ್ರೆ ಪ್ರೊಫೆಸರ್ ಅಧಿಕಾರಿಗೆ ಪ್ರಾಧ್ಯಾಪಕ ಅದೇ ಲೇಡೀಸ್ ಆದ್ರೆ ಪ್ರಾಧ್ಯಾಪಿಕ ಅಂದ್ರೆ ಅಧ್ಯಾಪಕಿ ಅರ್ಥ ಆಯ್ತಾ ನಂತರ ನ್ಯಾಯವಾದಿ ನ್ಯಾಯವಾದಿನಿ ಏನಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಲಾಯರ್ ವಕೀಲ ವ್ಯಾಖ್ಯಾತ ವ್ಯಾಖ್ಯಾತ್ರಿ ಲೆಕ್ಚರರ್ ಲೆಕ್ಚರರ್ ಅನ್ನೋದಕ್ಕೆ ಆ ರೀತಿಯಾಗಿ ಹೇಳ್ತೀವಿ ಉಪನ್ಯಾಸಕ ನಂತರ ಅಭಿಯಂತ ಅಭಿಯಂತ್ರಿ ಎಂಜಿನಿಯರ್ ತಂತ್ರಜ್ಞ ಏನಂತ ಹೇಳ್ತೀವಿ ತಂತ್ರಜ್ಞ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಯಾವ ರೀತಿ ಹೇಳ್ತೀವಿ ಅನ್ನೋದನ್ನ ಈ ಸಂಸ್ಕೃತದಲ್ಲಿ ನೋಡ್ಕೊಳ್ಳಿ ಮಕ್ಕಳೇ ಲಿಪಿಕಾರಹ ಲಿಪಿಕಾರಿಣಿ ಕ್ಲರ್ಕ್ ಲಿಪಿಕಾರ ನಂತರ ವಿಕ್ರಯಿಕ ವಿಕ್ರಯಿಕಾ ಸೇಲ್ಸ್ಮ್ಯಾನ್ ವಿಕ್ರಯಕಾರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಆನಂತರ ನಾವು ಅಲ್ಲಿ ಬರೆಯುವಾಗ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಬರೀಬೇಕು ಅಂತ ಅದನ್ನು ಬರೀತೀರಾ ನೀವು ಉತ್ತರವನ್ನು ನಂತರ ಭವಾನ್ ಭವತಿ ಕುತ್ರ ಕಾರ್ಯಂ ಕರೋತಿ ವೆರ್ ಡು ಯು ವರ್ಕ್ ಎಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಈ ರೀತಿಯಾಗಿ ಕೇಳ್ತೀವಿ ಏನಂತ ಕೇಳ್ತೀವಿ ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಲ್ವಾ ಆ ರೀತಿಯಾಗಿ ನಾವು ಇದನ್ನು ಉಪಯೋಗಿಸ್ತೀವಿ ಅರ್ಥ ಆಯ್ತಾ ಮುಂದೆ ಅಹಂ ಯಂತ್ರಾಗಾರೆ ಕಾರ್ಯಂ ಕರೋಮಿ ನಾನು ಯಂತ್ರಾಗಾರದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆ ಯಂತ್ರಾಗಾರದಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನ ನಾವು ಕನ್ನಡದಲ್ಲಿ ಫ್ಯಾಕ್ಟ್ರಿಯಲ್ಲಿ ಅಂತ ಕೂಡ ಬರೀಬಹುದು ಐ ವರ್ಕ್ ಇನ್ ಎ ಫ್ಯಾಕ್ಟರಿ ಇಂಗ್ಲಿಷ್ ನಲ್ಲಿ ಬರೆಯೋದಾದ್ರೆ ಐ ವರ್ಕ್ ಇನ್ ಅ ಫ್ಯಾಕ್ಟ್ರಿ ನಂತರ ಕಾರ್ಯಾಲಯ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಇನ್ ಎನ್ ಆಫೀಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಯಂತ್ರಾಗಾರ ಫ್ಯಾಕ್ಟರಿಯಲ್ಲಿ ಅಂತ ಬರೀತೀವಿ ವಿತ್ತಕೋಶೆ ಇನ್ ಬ್ಯಾಂಕ್ ಬ್ಯಾಂಕಿನಲ್ಲಿ ಮಾಧ್ಯಮಿಕ ವಿದ್ಯಾಲಯ ಇನ್ ಹೈಸ್ಕೂಲ್ ಪ್ರೌಢಶಾಲೆ ನಂತರ ಮಹಾವಿದ್ಯಾಲಯ ಇನ್ ಕಾಲೇಜ್ ಕಾಲೇಜಿನಲ್ಲಿ ಮಹಾ ವಿದ್ಯಾಲಯದಲ್ಲಿ ಅಂತ ನಂತರ ಚಿಕಿತ್ಸಾಲಯ ಇನ್ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸಾಲಯದಲ್ಲಿ ಇವೆಲ್ಲ ನಿಮಗೆ ಗೊತ್ತಿರೋಂತಹದ್ದೇ ಮಕ್ಕಳೇ ಸುಲಭವಾಗಿ ನೀವು ಬರ್ಕೊಂಡು ಹೋಗ್ಬೋದು ಅರ್ಥ ಆಯ್ತಾ ನಂತರ ಭವಾನ್ ಭವತಿ ಕಸ್ಯಾಂ ಕಕ್ಷ ಪಠತಿ ಇನ್ ವಿಚ್ ಕ್ಲಾಸ್ ಡೂ ಯು ಸ್ಟಡಿ ನೀನು ಯಾವ ತರಗತಿಯಲ್ಲಿ ಓದುತ್ತಿದ್ದೀಯಾ ಎಷ್ಟು ಸುಲಭವಾಗಿರುತ್ತೆ ಈ ರೀತಿಯಾದಂತಹ ಒಂದೊಂದು ವಾಕ್ಯವನ್ನ ನಿಮಗೆ ಕೊಟ್ಟಿರ್ತಾರೆ ಅದನ್ನ ನೀವು ಇಂಗ್ಲೀಷ್ಗಾಗಲಿ ಕನ್ನಡಕ್ಕಾಗಲಿ ಟ್ರಾನ್ಸ್ಲೇಷನ್ ಬರೀತೀರಾ ಅರ್ಥ ಆಯ್ತಾ ಇದರಿಂದ ನಿಮಗೆ ಭಾಷಾ ಜ್ಞಾನ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳೇ ಪುರತಃ ಗಚ್ಚಾಮ ನಂತರ ಅಹಂ ಸ್ನಾತಕ ಪ್ರಥಮ ದ್ವಿತೀಯ ತೃತೀಯ ವರ್ಷೇ ಪಟಾಮಿ ಐ ಆಮ್ ಸ್ಟಡಿಯಿಂಗ್ ಇನ್ ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಆಫ್ ಗ್ರಾಜುಯೇಷನ್ ನಾನು ಪದವಿ ಪ್ರಥಮ ದ್ವಿತೀಯ ತೃತೀಯ ವರ್ಷದಲ್ಲಿ ಓದುತ್ತಿದ್ದೇನೆ ಇದರಲ್ಲಿ ಯಾವ್ದಾರ ಆಗಿರ್ಬೋದು ಪ್ರಥಮ ವರ್ಷ ಆಗಿರ್ಬೋದು ದ್ವಿತೀಯ ವರ್ಷ ಆಗಿರ್ಬೋದು ಅಥವಾ ತೃತೀಯ ವರ್ಷ ಆಗಿರ್ಬೋದು ನೀವು ಯಾವ ವರ್ಷದ ಪದವಿಯಲ್ಲಿ ಓದ್ತಾ ಇದ್ದೀರಾ ಅದನ್ನ ಹೇಳಬೇಕಾಗತ್ತೆ ನಂತರ ಸ್ಟಡಿ ನೀನು ಏನನ್ನು ಓದುತ್ತಿದ್ದೀಯಾ ನೀನು ಏನನ್ನು ಓದುತ್ತಿದ್ದೀಯಾ ನಂತರ ಅಹಂ ವಿಜ್ಞಾನಂ ವಾಣಿಜ್ಯಂ ಕಲಾಂ ಪಟಾಮಿ ಐ ಸ್ಟಡಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಾನು ವಿಜ್ಞಾನ ವಾಣಿಜ್ಯ ಕಲೆ ಓದುತ್ತಿದ್ದೇನೆ ಎಷ್ಟು ಸುಲಭವಾಗಿ ಸಂಭಾಷಣೆಯನ್ನ ಮಾಡ್ಬೋದು ನೋಡಿ ಮಕ್ಕಳೇ ಸಂಸ್ಕೃತದಲ್ಲಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೆ ಅರ್ಥ ಆಯ್ತಾ ಮುಂದಿನ ವಿಭಾಗಕ್ಕೆ ಹೋಗೋಣ ನಂತರ ಬಹತಃ ಗೃಹಂ ಕೂತ್ರ ಅಸ್ತಿ ವೆರ್ ಈಸ್ ಯುವರ್ ಹೌಸ್ ನಿಮ್ಮ ಮನೆ ಎಲ್ಲಿದೆ ಮೊಮ್ಮ ಗೃಹಮಿ ಜಯನಗರೇ ಅಸ್ತಿ ಮೈ ಹೌಸ್ ಈಸ್ ಆಲ್ಸೋ ಇನ್ ಜಯನಗರ್ ನಮ್ಮ ಮನೆ ಜಯನಗರದಲ್ಲಿ ಇದೆ ನಂತರ ಜಯನಗರೇ ಕುತ್ರ ವೇರ್ ಇನ್ ಜಯನಗರ್ ಜಯನಗರ ಎಲ್ಲಿದೆ ನಿಮ್ಮ ಮನೆ ಜಯನಗರದಲ್ಲಿ ಇದೆ ಅಂದ್ರಲ್ಲ ಜಯನಗರದಲ್ಲಿ ಎಲ್ಲಿದೆ ಅಂತ ಕೇಳುವಂತಹ ರೀತಿಯಲ್ಲಿ ಪ್ರಶ್ನೆ ಇದೆ ಮಕ್ಕಳೇ ಮುಂದೆ ನ್ಯಾಯಾಲಯ ಭವನ ಪಾರ್ಶ್ವೇಯ ವೀತಿ ಅಸ್ತಿ ತೆನ್ ಬಿಸೈಡ್ ದ ಕೋರ್ಟ್ ಬಿಲ್ಡಿಂಗ್ ಇಲ್ಲೇ ನ್ಯಾಯಾಲಯದ ಕೋರ್ಟ್ ಹಿಂಭಾಗದಲ್ಲಿ ಇದೆ ಎಲ್ಲಿದೆ ಕೋರ್ಟ್ ಹಿಂಭಾಗದಲ್ಲಿ ಇದೆ ಅಂತ ನೀವು ಬರೆದ್ರೆ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ ಒಂದಂಕ ಸಿಗುತ್ತೆ ನಂತರ ಕದಾಪಿ मम ಮೃಹಂ ಕಮ್ ಟು ಮೈ ಹೌಸ್ ಸಮ್ ಟೈಮ್ ಕಮ್ ಟು ಮೈ ಹೌಸ್ ಸಮ್ ಟೈಮ್ ಸಮಯ ಸಿಕ್ಕಾಗ ನಮ್ಮ ಮನೆಗೆ ಬನ್ನಿ ಸಮಯ ಸಿಕ್ಕಾಗ ನಮ್ಮ ಮನೆಗೆ ಬನ್ನಿ ನಂತರ ಆಂ ಅವಶ್ಯಂ ಆಗಮಷ್ಯಾ ಏನು ಹೇಳ್ತಾರೆ ಎಸ್ ಐ ವಿಲ್ ಸರ್ಟನ್ಲಿ ಕಮ್ ಸರಿ ಅವಶ್ಯಕವಾಗಿ ಬರುತ್ತೇನೆ ಅವಶ್ಯಕವಾಗಿ ಬರುತ್ತೇನೆ ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ ಮಕ್ಕಳೇ ಬಹಳ ಸುಲಭವಾಗಿರುವಂತಹ ವಿಭಾಗ ಮುಂದೆ ನೋಡೋಣ ಪುರತಃ ಆಗಚ್ಚಾಮ ಕಥಮ್ ಅಸ್ತಿ ಭವಾನ್ ಹೌ ಆರ್ ಯು ನೀವು ಹೇಗಿದ್ದೀರಾ ಈ ರೀತಿ ಕೇಳುವಾಗ ಕಥಮಸ್ತಿ ಭವಾನ್ ಭವತಿ ಪುಲ್ಲಿಂಗದಲ್ಲಾಗಿರ್ಬೋದು ಸ್ತ್ರೀಲಿಂಗದಲ್ಲಾಗಿರ್ಬೋದು ಪುಲಿಂಗದಲ್ಲಿ ಕೇಳುವಾಗ ಕಥಮ್ ಅಸ್ತಿ ಭವಾನ್ ಅಂತ ಕೇಳ್ತೀರಾ ಅದೇ ಸ್ತ್ರೀಲಿಂಗದಲ್ಲಿ ಕೇಳುವಾಗ ಕಥಮಸ್ತಿ ಭವತಿ ಅಂತ ಕೇಳ್ತೀರಾ ಅರ್ಥ ಆಯ್ತಾ ನಂತರ ಅಹಂ ಕುಶಲಿ ಕುಶಲಿನಿ ಅಸ್ಮಿ ಐ ಆಮ್ ಫೈನ್ ನಾನು ಕ್ಷೇಮವಾಗಿದ್ದೇನೆ ಕುಶಲಂ ಕಿಂ ಹೌ ಆರ್ ಯು ನೀವು ಕುಶಲವೇ ನೀವು ಕುಶಲವೇ ನಂತರ ಕುಶಲಂ ಎಸ್ ಐ ಆಮ್ ಫೈನ್ ಹೌದು ನಾನು ಕ್ಷೇಮದಿಂದ ಇದ್ದೇನೆ ನಾನು ಕೂಡ ಕ್ಷೇಮದಿಂದ ಇದ್ದೇನೆ ಅಂತ ಹೇಳ್ತೀವಲ್ಲ ಆ ರೀತಿ ಬರೆಯುವಾಗ ಬರೀಬೇಕು ಮಕ್ಕಳೇ ಮುಂದೆ ನೋಡೋಣ ಪುರತಃ ಗಚ್ಚಾಮಹ ಗೃಹೇ ಸರ್ವೇ ಕುಶಲಿನಃ ಕಿಂ ಮನೆಯಲ್ಲಿ ಎಲ್ಲರೂ ಯೋಗಕ್ಷೇಮವೇ ಅಂತ ಕೇಳುವಾಗ ಈ ರೀತಿ ಬರೀಬೇಕು ಈಸ್ ಎವ್ರಿ ಒನ್ ಫೈನ್ ಎಲ್ಲರೂ ಕ್ಷೇಮವೇ ಆಮ್ ಸರ್ವೆ ಕುಶಲಿನ ಫೈನ್ ಹೌದು ಎಲ್ಲರೂ ಕ್ಷೇಮದಿಂದ ಇದ್ದಾರೆ ಎಲ್ಲರೂ ಕೂಡ ಕ್ಷೇಮದಿಂದ ಇದ್ದಾರೆ ಕಹ ವಿಶೇಷ ವಾರ್ತಾ ಕೋಪಿ ವಿಶೇಷ ವಾಟ್ ನ್ಯೂಸ್ ಏನಾದರೂ ವಿಶೇಷವೇ ಅಂತ ಕೇಳುವಾಗ ನಾವು ಸಂಸ್ಕೃತದಲ್ಲಿ ಈ ವರ್ಡ್ನ ಯೂಸ್ ಮಾಡ್ತೀವಿ ಮಕ್ಕಳೇ ಕ ವಿಶೇಷ ಕಾವಾರ್ಥ ಕೋಪಿ ವಿಶೇಷ ಇಷ್ಟು ಕೂಡ ವಾಕ್ಯವನ್ನು ನೀವು ಹೇಳಬಹುದು ಮುಂದೆ ಭವಾನೇವ ವದತು ಯು ಓನ್ ಟೆಲ್ ನೀವೇ ಹೇಳಬೇಕು ನೀವೇ ಹೇಳಬೇಕು ಮುಂದೆ ಭವಾನ್ ಭವತಿ ಕುತಃ ಆಗುತ್ತತಿ ವೇರ್ ಆರ್ ಯು ಕಮಿಂಗ್ ಫ್ರಮ್ ಎಲ್ಲಿಂದ ಬರುತ್ತಿದ್ದೀರಿ ಎಲ್ಲಿಂದ ಬರುತ್ತಿದ್ದೀರಿ ಗೃಹತಃ ಆಗಾಮಿ ಐ ಆಮ್ ಕಮಿಂಗ್ ಫ್ರಮ್ ಹೋಮ್ ನಾನು ಮನೆಯಿಂದ ಬರುತ್ತಿದ್ದೇನೆ ನಾನು ಮನೆಯಿಂದ ಬರುತ್ತಿದ್ದೇನೆ ಅಹಂ ಶಾಲಾತಃ ಆಗಚ್ಚಾಮಿ ಐ ಆಮ್ ಕಮಿಂಗ್ ಫ್ರಮ್ ಸ್ಕೂಲ್ ನಾನು ಶಾಲೆಯಿಂದ ಬರುತ್ತಿದ್ದೇನೆ ಭವಾನ್ ಭವತಿ ಕುತ್ರ ಗಚ್ಚತಿ ವೇರ್ ಆರ್ ಯು ಗೋಯಿಂಗ್ ಎಲ್ಲಿಗೆ ಹೊರಟಿದ್ದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಲ್ವಾ ನಾವು ಅದನ್ನು ಸಂಸ್ಕೃತದಲ್ಲಿ ಹೇಗೆ ಕೇಳ್ತೀರಾ ಭವಾನ್ ಭವತಿ ಕುತ್ರ ಗಚ್ಚತಿ ಮ್ಯಾಸ್ಕ್ಯುಲ್ ಇಂಜೆಂಡರ್ಗೆ ಬೇರೆ ಫೆಮಿನೈಂಜೆಂಡರ್ಗೆ ಬೇರೆ ಅರ್ಥ ಆಯ್ತಾ ಮುಂದೆ ಪುರತಃ ಗಚ್ಚಾಮ ಗೃಹಂ ಗಚ್ಚಾಮಿ ಐ ಆಮ್ ಗೋಯಿಂಗ್ ಟು ಹೋಮ್ ಐ ಆಮ್ ಗೋಯಿಂಗ್ ಟು ಹೋಮ್ ಎಲ್ಲಿಗೆ ಹೊರಟಿದ್ದೆ ಎಲ್ಲಿಗೆ ಹೊರಟಿದ್ದೆ ನಂತರ ಪಾಠಶಾಲಾಂ ಗಚ್ಚಾಮಿ ಎಲ್ಲಿಗೆ ಹೋಗ್ತೀನಿ ಪಾಠಶಾಲಾಂ ಗಾಮಿ ನಾನು ಶಾಲೆಗೆ ಹೊರಟಿದ್ದೇನೆ ಎಲ್ಲಿಗೆ ಹೊರಟಿದ್ದೇನೆ ಅಂತ ಹೇಳ್ತಾರೆ ಮಕ್ಕಳೇ ನಾನು ಶಾಲೆಗೆ ಹೊರಟಿದ್ದೇನೆ ನಂತರ ಅಹಂ ಕಾರ್ಯಾಲಯಂ ಗಚ್ಚಾಮಿ ಐ ಆಮ್ ಗೋಯಿಂಗ್ ಟು ಆಫೀಸ್ ನಾನು ಕಾರ್ಯಾಗಾರಕ್ಕೆ ಹೊರಟಿದ್ದೆ ನಾನು ಕಾರ್ಯಾಗಾರಕ್ಕೆ ಹೊರಟಿದ್ದೆ ಈ ರೀತಿಯಾಗಿ ಸುಲಭವಾದಂತಹ ವಾಕ್ಯಗಳಿರುತ್ತೆ ಟ್ರಾನ್ಸ್ಲೇಷನ್ ಬಹಳ ಸುಲಭ ಮಕ್ಕಳೇ ಮುಂದೆ ನೋಡೋಣ ವಿಪಣಿಂ ಗಚಾಮಿ ಐ ಆಮ್ ಗೋಯಿಂಗ್ ಟು ಶಾಪ್ ನಾನು ಅಂಗಡಿಗೆ ಹೊರಟಿದ್ದೆ ನಾನು ಅಂಗಡಿಗೆ ಹೊರಟಿದ್ದೆ ನಂತರ ಭವತಃ ಬವತ್ಯ ವಿಷಯ ಶುತವಾನಾಸಂ ಐ ಹ್ಯಾವ್ ಹರ್ಡ್ ಅಬೌಟ್ ಯು ನಾನು ನಿನ್ನ ವಿಚಾರದ ಬಗ್ಗೆ ಕೇಳಿಕೊಂಡಿದ್ದೇನೆ ನಿನ್ನ ವಿಷಯವನ್ನು ನಾನು ಕೇಳ್ಕೊಂಡಿದ್ದೀನಿ ಅಂತ ನಾವು ಕನ್ನಡದಲ್ಲಿ ಬರೀಬಹುದು ಮೇಲನೇನ ಬಹು ಸಂತೋಷ ಹ್ಯಾಪಿ ಟು ಮೀಟ್ ಯು ನಿಮ್ಮನ್ನು ಭೇಟಿ ಮಾಡಿದ್ದು ಸಂತೋಷವಾಯಿತು ನಿಮ್ಮನ್ನು ಭೇಟಿ ಮಾಡಿ ಸಂತೋಷವಾಯಿತು ಅಂತ ಬರೆಯುವಾಗ ಈ ರೀತಿ ಬರೀತೀರಾ ಮಕ್ಕಳೇ ಮೇಲನೇನ ಬಹು ಸಂತೋಷ ಮುಂದೆ ಭವಂತಂ ಂತೀ ಕು ದೃಷ್ಟವಾನ್ ಐ ಹ್ಯಾವ್ ಸೀನ್ ಯು ಸಮ್ವೇರ್ ನಿಮ್ಮನ್ನು ಎಲ್ಲೋ ನೋಡಿದ್ದೇನೆ ನಿಮ್ಮನ್ನು ಎಲ್ಲೋ ನೋಡಿದ್ದೇನೆ ನಂತರ ಭವಾನ್ ಭವತಿ ಸಂಸ್ಕೃತ ಶಿಬಿರಂ ಆಗತವಾನ್ ಆಗತವತಿ ಕಿಂ ನೋಡಿ ಮಕ್ಕಳೇ ಈಗಾಗಲೇ ನಾನು ಪದೇ ಪದೇ ನಿಮಗೆ ತಿಳಿಸ್ತಾ ಇದ್ದೀನಿ ಭವಾನ್ ಸಂಸ್ಕೃತ ಶಿಬಿರಂ ಆಗತವಾನ್ ಕಿಂ ಅಂತ ಕೇಳಿದಾಗ ಅದು ಮ್ಯಾಸ್ಕ್ಯುಲೈನ್ ಜೆಂಡರ್ಗೆ ಅಂದರೆ ಪುಲ್ಲಿಂಗಕ್ಕೆ ಅದೇನೆ ಭವತಿ ಸಂಸ್ಕೃತ ಶಿಬಿರಂ ಆಗತವತಿ ಕಿಮ್ ಅಂತ ನಾವು ಕೇಳಿದಾಗ ಅದು ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದನ್ನ ನಾವು ಸ್ವಲ್ಪ ಗಮನಿಸಬೇಕು ಮಕ್ಳೆ ಅದೇ ನಾವು ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಕೇಳ್ತೀವಿ ಎರಡಕ್ಕೂ ಕೂಡ ಜನರಲ್ ಆಗಿ ಕಾಮನ್ ಆಗಿ ಡಿಡ್ ಯು ಕಮ್ ಫಾರ್ ಸಾನ್ಸ್ಕೃತ್ ಕಾನ್ವರ್ಸೇಷನ್ ಕ್ಲಾಸ್ ಅಂತ ಕೇಳ್ಬಿಡ್ತೀವಿ ಅಲ್ವಾ ನೀನು ಸಂಸ್ಕೃತ ಸಂಭಾಷಣೆ ತರಗತಿಗೆ ಬಂದಿದ್ದೀಯಾ ಅಂತ ಕನ್ನಡದಲ್ಲೂ ಕೂಡ ಕೇಳ್ತೀವಿ ನಂತರ ತರ್ಹಿ ಕೂತ್ರ ದೃಷ್ಟವಾನ್ ವೇರ್ ಡಿಡ್ ಐ ಸಿ ಯು ಹಾಗಾದರೆ ನಾನು ಎಲ್ಲಿ ನೋಡಿದ್ದೆ ಹಾಗಾದರೆ ನಾನು ಎಲ್ಲಿ ನೋಡಿದ್ದೆ ನಂತರ ಆಮ್ ತರ್ಹಿ ತತ್ರೈವ ದೃಷ್ಟವಾನ್ ಎಸ್ ದೆನ್ ಐ ಸಾ ಯು ದೇರ್ ಓನ್ಲಿ ಹೌದು ಹಾಗಾದರೆ ನಾನು ಅಲ್ಲಿಯೇ ನೋಡಿದ್ದು ಈ ರೀತಿಯಾಗಿ ಸುಲಭವಾದಂಥ ವಾಕ್ಯಗಳನ್ನು ಸಂಸ್ಕೃತದಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಬರಿದ್ದೀರಾ ಮುಂದೆ ನೋಡೋಣ ಮಿತ್ರಮೇಳನು ಮೀಟಿಂಗ್ ಫ್ರೆಂಡ್ಸು ನೆಕ್ಸ್ಟ್ ಪಾಠ ಹರಿ ಹಿ ಓಂ ಕಥಮ ಅಸ್ತಿ ಭವಾನ್ ಹಲೋ ಹೌ ಆರ್ ಯು ನಿಮ್ಮನ್ನೇ ನೀವು ಹೇಗಿದ್ದೀರಾ ಅಂತ ಫ್ರೆಂಡ್ಸ್ ಸಿಕ್ಕಿದಾಗ ಕೇಳುವಂಥದ್ದು ಅಥವಾ ನೀ ಹೇಗಿದೀಯಾ ನೀವು ಹೇಗಿದ್ದೀರಾ ಕೇಳುವ ರೀತಿಯಲ್ಲಿ ಇರುತ್ತೆ ಮಕ್ಕಳೇ ನಂತರ ಅಹಂ ಸಮ್ಯಕ್ ಅಸ್ಮಿ ಐ ಆಮ್ ಫೈನ್ ನಾನು ಸುಖವಾಗಿದ್ದೇನೆ ನಾನು ಸುಖವಾಗಿದ್ದೇನೆ ಏಷು ದಿನೇಶು ಭವತಃ ದರ್ಶನವೇವ ನಾಸ್ತಿ ಯು ಆರ್ ನಾಟ್ ಸೀನ್ ದೀಸ್ ಡೇಸ್ ಇಷ್ಟು ದಿನಗಳಿಂದ ನಿನ್ನ ದರ್ಶನವೇ ಇಲ್ಲವಲ್ಲ ಅಂತ ಕೇಳುವಾಗ ಈ ರೀತಿಯಾಗಿ ಬರಿತೀರಾ ಮಕ್ಕಳೇ ಅರ್ಥ ಆಯಿತಾ ಪುರತಃ ಆಗಾಮು ಬಹು ಕಾರ್ಯವ್ಯಸ್ತಃ ಅಸ್ಮಿ ಐ ಆಮ್ ವೆರಿ ಬ್ಯುಸಿ ದೀಸ್ ಡೇಸ್ ಈ ದಿನಗಳಲ್ಲಿ ನಾನು ಬಹಳ ಕಾರ್ಯನಿರತನ ಆಗಿದ್ದೆ ಈ ದಿನಗಳಲ್ಲಿ ನಾನು ಬಹಳ ಈ ದಿನಗಳಲ್ಲಿ ನಾನು ಬಹಳ ಕಾರ್ಯನಿರತನಾಗಿದ್ದೆ ಆಸೀತ್ ಭವತಿ ಏತಾವಂತಿ ದಿನಾನೇ ಈ ರೀತಿ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ವೇರ್ ವರ್ ಯು ಆಲ್ ದೀಸ್ ಡೇಸ್ ಇಷ್ಟು ದಿನ ನೀವು ಎಲ್ಲಿ ಇದ್ರಿ ಇಷ್ಟು ದಿನ ನೀವು ಎಲ್ಲಿದ್ರಿ ಅಂತ ನೀವು ಕನ್ನಡದಲ್ಲಿ ಬರೀತೀರ ನಂತರ ಹಿ ಹಾತಿ ಓನ್ಲಿ ಡೇ ಐ ತಾನೇ ನಿನ್ನನ್ನು ನೆನಪಿಸಿಕೊಂಡೆ ತಾನೇ ನಿನ್ನನ್ನು ನೆನಪಿಸಿಕೊಂಡೆ ನಂತರ ಅಹಂ ಶಿಮ್ಲಾನಗರಂ ಗತವತಿ ನಾನು ಶಿಮ್ಲಾನಗರಕ್ಕೆ ಹೋಗಿದ್ದೆ ಐ ಹ್ಯಾಡ್ ವಯಂ ಮಿಲಿತ್ ಗೋ ದೇ ಟುಗೆದರ್ ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗೋಣ ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗೋಣ ಪರಶ್ವ ಕಿಂ ಪರಶ್ವಃ ಅಂದ್ರೆ ಡೇ ಆಫ್ಟರ್ ಟುಮಾರೋ ಅಂತ ಮಕ್ಳ ಇಂಗ್ಲಿಷ್ನಲ್ಲಿ ಸಂಸ್ಕೃತದಲ್ಲಿ ಪರಶ್ವ ಅಂದ್ರೆ ಇಂಗ್ಲಿಷ್ನಲ್ಲಿ ಡೇ ಆಫ್ಟರ್ ಟುಮಾರೋ ಅಂತ ಅದೇ ಕನ್ನಡದಲ್ಲಿ ನಾಡಿದ್ದು ಅಂತ ನಾಡಿದ್ದು ಏನು ನಂತರ ಕಸ್ಮಿನ್ ಸಮಯ ಎಟ್ ವಾಟ್ ಟೈಮ್ ಯಾವ ಸಮಯದಲ್ಲಿ ಎಟ್ ವಾಟ್ ಟೈಮ್ ಅಂದ್ರೆ ಯಾವ ಸಮಯದಲ್ಲಿ ಮುಂದೆ ತ್ರಿವಾದನೆ ಕಿಮ್ ಎಟ್ ತ್ರೀ ಓ ಕ್ಲಾಕ್ ಮೂರು ಗಂಟೆಗೆ ಏನು ನಾವು ಕೇಳ್ತೀವಲ್ವಾ ಮೂರು ಗಂಟೆಗ ನಾಲ್ಕು ಗಂಟೆಗೆ ಅಂತ ಕೇಳ್ತೀವಲ್ಲ ಆ ರೀತಿ ಆದಾಗ ತ್ರಿವಾದನೆ ಕಿಮ್ ಮೂರು ಗಂಟೆಗೆ ಏನು ಎಟ್ ತ್ರೀ ಓ ಕ್ಲಾಕ್ ಅಂತ ಹೇಳ್ತೀವಿ ನಂತರ ತ್ರಿವಾದನೆ ಮಮ ಅನ್ಯತ್ ಕಾರ್ಯಮಸ್ತಿ ಎಟ್ ತ್ರೀ ಓ ಕ್ಲಾಕ್ ಐ ಹ್ಯಾವ್ ಸಮ್ ಅದರ್ ವರ್ಕ್ ಅಂತ ಇದರ ಟ್ರಾನ್ಸ್ಲೇಷನ್ನ ಇಂಗ್ಲೀಷ್ನಲ್ಲಿ ಬರೀತೀರಾ ಅದನ್ನೇ ಕನ್ನಡದಲ್ಲಿ ಬರೆದಾಗ ಮೂರು ಗಂಟೆಗೆ ನನಗೆ ಬೇರೆ ಕಾರ್ಯವಿದೆ ಮೂರು ಗಂಟೆಗೆ ನನಗೆ ಬೇರೆ ಕಾರ್ಯವಿದೆ ಅಂತ ಬರಿತೀರಾ ಅರ್ಥ ಆಗ್ತಿದ್ಯಾ ಮಕ್ಕಳೇ ನಂತರ ತರೀ ಚತುರ್ವಾದನೆ ಗಮ್ಮ ಹಾಗಾದರೆ ನಾಲ್ಕು ಗಂಟೆಗೆ ಹೋಗೋಣ ದೆನ್ ಲೆಟರ್ಸ್ ಗೋ ಎಟ್ ಫೋರ್ ಓ ಕ್ಲಾಕ್ ಲೆಟಸ್ ಗೋ ಎಟ್ ಫೋರ್ ಓ ಕ್ಲಾಕ್ ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ ಮಕ್ಳೆ ಈ ರೀತಿಯಾಗಿ ನೀವು ಸಂಸ್ಕೃತ ವಾಕ್ಯಗಳಿಗೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ನ ಟ್ರಾನ್ಸ್ಲೇಷನ್ ಬರಿತಾ ಹೋಗ್ತೀರಾ ಮಕ್ಳೆ ಬಹಳ ಸುಲಭವಾಗಿದೆ ಒಟ್ಟು ನಿಮಗೆ ಸಂಸ್ಕೃತ ವ್ಯವಹಾರ ಸಹಸ್ರಿ ಎನ್ನುವಂತಹ ಪುಸ್ತಕದಿಂದ ಹದಿನೆಂಟು ಪುಟಗಳ ಪಾಠವನ್ನ ಕೊಟ್ಟಿದ್ದಾರೆ ನೀವು ಅಷ್ಟನ್ನ ನೋಡ್ಕೊಂಡ್ರೆ ಸಾಕು ಮಕ್ಕಳೇ ಪರೀಕ್ಷೆಗೆ ಅರ್ಥ ಆಯ್ತಾ ಇಲ್ಲಿಗೆ ಸಂಸ್ಕೃತ ವ್ಯವಹಾರ ಸಾಹಸ್ರಿಯಿಂದ ಆರಿಸಿರುವಂತಹ ಪಾಠ ಮುಕ್ತಾಯವಾಯ್ತು ಮಕ್ಳೆ ಹದಿನೆಂಟು ಪುಟಗಳ ಪಾಠವನ್ನ ಸಂಪೂರ್ಣವಾಗಿ ನೀವು ನೋಡ್ಕೊಂಡ್ರೆ ಎಲ್ಲಾ ವಾಕ್ಯಗಳಿಗೂ ಕೂಡ ನಿಮ್ಗೆ ಟ್ರಾನ್ಸ್ಲೇಷನ್ ಸಿಗುತ್ತೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ನಮ್ಮ ಸಂಸ್ಥೆ ಕಡೆಯಿಂದ ಕೊಟ್ಟಿದ್ದೀವಿ ಹಾಗಾಗಿ ಇಲ್ಲಿ ನಿಮಗೆ ಐದು ಅಂಕಗಳ ಪ್ರಶ್ನೆ ಬರುತ್ತೆ ಒಂದೊಂದು ಮಾರ್ಕ್ ಥರ ಐದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಸಂಸ್ಕೃತದಲ್ಲಿ ಐದು ಸಂಸ್ಕೃತ ವಾಕ್ಯಗಳನ್ನು ನೀವು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಐದು ಅಂಕಗಳು ಸುಲಭವಾಗಿ ಸಿಗುತ್ತೆ ಇಲ್ಲಿಗೆ ಸಂಸ್ಕೃತ ವ್ಯವಹಾರ ಶಾಸ್ತ್ರಿ ಪಾಠ ಮುಕ್ತಾಯವಾಗಿದೆ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ